ಇಡೀ ರಾಜ್ಯದಲ್ಲೇ ಚುನಾವಣೆಗೂ ಮುಂಚೆನೆ ಹಾಸನ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಆಗಿ ಪರಿವರ್ತನೆ ಆಗ್ತಿದೆ. ನೋಡಿ, ಒಬ್ಬ ಸಾಮಾನ್ಯ ಕುಟುಂಬದ ಸಾಮಾನ್ಯ ವ್ಯಕ್ತಿ ರಾಜಕೀಯ ದೈತ್ಯ ಶಕ್ತಿಯ ವಿರುದ್ಧ ಹೋರಾಟ ಮಾಡಿದಾಗ ಸಹಜವಾಗಿ ಜನರ ಗಮನ ಸೆಳೆಯುತ್ತೆ. ಅದಾದ್ಮೇಲೆ ಒಬ್ರು ತಾತ ರಾಜ್ಯಸಭಾ ಮೆಂಬರು, ತಂದೆ ನಾಲ್ಕು ಬಾರಿ ಮಂತ್ರಿ, ಒಬ್ಬ ಮಗ ಎಂ ಪಿ, ಒಬ್ರು ಎಮ್ ಎಲ್ ಸಿ, ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಎರಡು ಬಾರಿ. ಈ ರೀತಿಯಾದಂಥ ಕುಟುಂಬದ ವಿರುದ್ಧ ನಮ್ಮ ಕುಟುಂಬದಲ್ಲಿ ನನ್ನ ಬಿಟ್ಟರೆ ಯಾರು ಗ್ರಾಮ ಪಂಚಾಯತಿ ಮೆಂಬರು ಇಲ್ಲ, ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ. ಇಷ್ಟು ಜನ ಸೇರಿ ಒಬ್ಬ ಪ್ರೀತಮ್ ಗೌಡನ ಮೇಲೆ ಬೀಳ್ತಿದ್ದಾರೆ ಅಂದರೆ ಜನ ಎಷ್ಟು ಮಟ್ಟಿಗೆ ಪ್ರೀತಮ್ ಗೌಡನ ಜೊತೆ ಇರಬೇಕು ಅಂತ ಒಂದು ಕ್ಷಣಕ್ಕೆ ಯೋಚನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಅವ್ರ ಪ್ರಕಾರ ಸಾಮಾನ್ಯ ಕಾರ್ಯಕರ್ತ ಅಂತೇಳಿ ಹೇಳಿದ್ರೆ ರೇವಣ್ಣ ಅಂತ ಇವತ್ತು ನನಗೆ ಗೊತ್ತಾಯಿತು. ಅವ್ರು ಹೇಳಿದ್ರಲ್ಲ, ಈಗ ರೇವಣ್ಣ ಸವಾಲು ಒಪ್ಕೊಂಡಿದ್ದಾರೆ ಅಂತ ನೀವು ಹೇಳ್ತೀರಿ. ಕುಮಾರಣ್ಣ ಏನು ಹೇಳಿದ್ರು, ಒಬ್ಬ ಸಾಮಾನ್ಯ ಅಭ್ಯರ್ಥಿ ನಿಲ್ಲಿಸಿ ನಾನು ಪ್ರೀತಮ್ ಗೌಡನ ವಿರುದ್ಧ ಚುನಾವಣೆ ಮಾಡ್ತೀನಿ ಅಂತೇಳಿ ಅಲ್ಲಿ ಹೇಳಿದ್ರು ಪಾಪ. ಅವ್ರ ಪ್ರಕಾರ ಸಾಮಾನ್ಯ ಕಾರ್ಯಕರ್ತ ಅಂದರೆ ಎಚ್ ಡಿ ರೇವಣ್ಣ ಅವರು. ಹಂಗಾಗಿ ಇವತ್ತಿಗೆ ಕಾರ್ಯಕರ್ತರ ಡೆಫಿನೇಷನ್ ಅರ್ಥ ಆಗಿರುತ್ತೆ. ಸಾಮಾನ್ಯ ಕಾರ್ಯಕರ್ತ ಅಂದರೆ ಅವ್ರ ಕುಟುಂಬದವರು ಸದಸ್ಯರು, ಅವ್ರು ಯಾವಾಗಲೂ ಪವರು ಅವ್ರ ಕುಟುಂಬಕ್ಕೆ ಸೀಮಿತವಾಗಿರುತ್ತೆ. ಮಂತ್ರಿ ಯಾರಾದರೂ ಅವ್ರ ಕುಟುಂಬದವರೇ ಆಗಬೇಕು, ಜಿಲ್ಲೆಯಿಂದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಆಗಬೇಕು ಅಂದರೆ ಅವ್ರ ಕುಟುಂಬದವರೇ ಆಗಬೇಕು. ಹಂಗಾಗಿ ಕಾರ್ಯಕರ್ತರೇ ಭ್ರಮನಿರಸ ಆಗಿದ್ದಾರೆ ಜೆ ಡಿ ಎಸ್ ಅಲ್ಲಿ. ಯಾಕಂದ್ರೆ ಕುಮಾರಣ್ಣ ಹೇಳೋದು ಒಂದು ಕಡೆ ಸಾಮಾನ್ಯ ಕಾರ್ಯಕರ್ತ ಅಂತ, ಇನ್ನೊಂದು ಕಡೆ ರೇವಣ್ಣ ನಾನೇ ಅಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರೆ. ಅವರಲ್ಲೇ ಗೊಂದಲ ಇದೆ, ಗೊಂದಲನ ಬಗೆಹರಿಸ್ಕೊಂಡು ಫೀಲ್ಡಿಗೆ ಬರಲಿ, ನಾನು ಜನರ ಮಧ್ಯೆ ಇರೋಂಥವ್ನು. ಜನ ಅಂತೂ ನೂರಕ್ಕೆ ನೂರು ಹೇಳ್ತೀನಿ, ಪ್ರೀತಮ್ ಗೌಡ ಮನೆ ಮಗ ಅಂತ ಸ್ವೀಕಾರ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಬರೋಂಥ ನೆಂಟರಿಗೆಲ್ಲರಿಗೂ ಕಾಫಿ ಕೊಟ್ಟು ಕಳಿಸ್ತಾರೆ, ಏನಾದ್ರು ಬಾಗ್ನ ಗಿಗ್ನ ಕೊಟ್ಟರೆ ಅದನ್ನು ಇಸ್ಕೊಳ್ತಾರೆ, ಗಿಫ್ಟ್ ಗಿಫ್ಟ್ ಕೊಟ್ಟರೆ ಅದನ್ನು ಇಸ್ಕೊಳ್ತಾರೆ. ಆದರೆ ಚುನಾವಣೆಯಲ್ಲಿ ಮನೆ ಮಗನ ಬಿಟ್ಕೊಡೋಂಥ ಪ್ರಶ್ನೆನೇ ಇಲ್ಲ ಅಂತ ಜನಸಾಮಾನ್ಯರು ನಾನು ಓದಲ್ಲೆಲ್ಲ ಹೇಳ್ತಾ ಇದ್ದಾರೆ.